ಸರ್ ನಮಸ್ಕಾರ. ಅದು ರಾಶಿ ಮಿಷನ್ ಫೋಟೋಸ್ ಎಲ್ಲ ವಾಟ್ಸ್ಆಪ್ ಮಾಡಲ್ಲ, ಶೇಲ್ಗಿದೆ ಮಿಷನ್. ಹಾಂ ಸರ್. ಸರ್ ಎಷ್ಟು ದಿನ ಆಯ್ತು ನೀವು ತಗೊಂಡು ಮಾಡಲ್ಲ? ಎಷ್ಟು ಅದು ಅದು ತಗೊಂಡ್ ನಾವು ಸರ ಒಂದೂವರೆ ವರ್ಷ ಆಗ್ತದೆ ಸರ್. ಅದು ಅಷ್ಟೊಂದು ಕಂಡೀಷನ್ ಹಂಗಿದೆ ಅದೆಲ್ಲ ಎಲ್ಲ ಚಲೋ ಐತೆ ಸರ್. ಏನಕ್ಕೆ ಯೂಸ್ ಆಗುತ್ತೆ ಮಿಷನ್ ಅದು? ಅದು ಕಡ್ಲಿ, ತೊಗರಿ, ಸಜ್ಜಿ, ಆಮೇಲೆ ಇದು ಹೆಸರು, ಅಲಸಂದಿ ಹಾಕ್ಬೋದು ಸರ್. ಅದು ಎಲ್ಲದೂ ಬರುತ್ತಾ? ಹಾಂ ಸರ್. ಅಂದ್ರೆ ಶೇಂಗಾ, ಮೆಕ್ಕೆಜೋಳ, ತುರ್ಪಾನ ಬರಲ್ಲ ಸರ್ ಅದಕ್ಕೆ. ಈಗ ಅದು ಸಪರೇಟ್ ತಾನಷ್ಟು ರನ್ ಆಗುತ್ತೆ, ಮತ್ತೆ ಅದಕ್ಕೆ ಟ್ಯಾಕ್ಟರ್ ಇಂಜಿನ್ ಅಲ್ಲಿ ಬೇಕು ರನ್ ಮಾಡ್ಬೇಕಂದ್ರೆ? ಟ್ಯಾಕ್ಟರ್ ಇಂಜನ್ ಬೇಕು ಸರ್ ಅದಕ್ಕೆ. ಟ್ಯಾಕ್ಟರ್ ಇಂಜನ್ ಮಾತ್ರ ಇದ್ರೆ ಅದು ರನ್ ಆಗುತ್ತೆ, ಸಪರೇಟ್ ಅದೊಂದು ರನ್ ಆಗಲ್ಲ. ಇಲ್ಲ ಇಲ್ಲ ಸರ್. ಎಲ್ಲಿ ಲೊಕೇಶನ್ ಮಿಷನ್ ಇರೋದು? ಇದು ಕುಷ್ಟಗಿ ತಾಲೂಕು ಚಳ್ಳಕೆರೆ, ಕೊಪ್ಪಳ ಡಿಸ್ಟಿಕ್. ಹಾ, ಕೊಪ್ಪಳ ಡಿಸ್ಟಿಕ್ ಸರ್. ಅದಕ್ಕೇನು ಡಾಕ್ಯುಮೆಂಟ್ಸ್ ಇದೆ? ಹಂಗೆ ಸುಮ್ಮನೆ ದುಡ್ಡು ಕೊಡ್ತಾವ ಅಷ್ಟೇನಾ? ಏನಿಲ್ಲ ಸರ್, ದುಡ್ಡು ಕೊಡೋದು ತೊಗೊಂಡೋಗ ಸರ್. ಏನು ಹೇಳ್ತಾರೆ ರೇಟ್ ಅದಕ್ಕೆ ಮಿಷನ್ಗೆ? ಅದು 1 70 ಹೇಳ್ತೀನಿ ಸರ್. ಇನ್ನು ಕಡಿಮೆ ಅಂದ್ರೆ ಎಲ್ಲಿಂಟ ಆಗ್ಬೋದು ಫೈನಲ್ ಆಗಿ? ಬಂದು ಮಾತಾಡಿದ್ರೆ ಕುದ್ರೆ ಮಾತಾಡಿದ್ರೆ ಹೇಳ್ತೀವಿ ಸರ್. ಕಂಡೀಷನ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಕಂಡೀಷನ್. ಏನು ಏನಿಲ್ಲ ಸರ್, ಎಲ್ಲ ಕಂಡೀಷನ್ ಐತೆ ಸರ್. ಅದ್ರ ಜೊತೆ ಮತ್ತೆ ಬೇರೆ ಏನು ಎಕ್ಸ್ಟ್ರಾ ಸಾಮಾನು ಇದೆಯಾ? ಅದೊಂದು ಇದೆಯಾ? ಏನಿಲ್ಲ ಸರ್, ಅದು ಒಂದೇ. ಅದ್ರ ಕೂಡ ಡ್ರಿಲ್ ಜಲ್ದಿ ಅವು ಬರ್ತಾವೆ ಸರ್. ಅವ್ರು ಕೊಡ್ತಾರೆ ಅದ್ರ ಜೊತೆ ಏನಿದೆ ಅದೆಲ್ಲ. ಹಾಂ ಸರ್. ಓಕೆ ಸರ್, ವಿಡಿಯೋ ಸಬ್ಮಿಟ್ ಮಾಡ್ತೀವಿ. NBN ಕನ್ನಡ ಯೂಟ್ಯೂಬ್ ಚಾನಲ್ ಹುಡುಕಿ ಬಂದು ಮಿಷನ್ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನನ್ನ ಶುಭ ಮಾಡಿಕೊಡ್ರಿ. ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಕರ್ನಾಟಕ. ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲಿಗಿದೆ, ಮನೆ ಸೇಲಿಗಿದೆ, ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು, ಹಾಗೆ ಪ್ರಮೋಷನ್ ವೀಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರ. ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ 8155000431 ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ. ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ. ಎಚ್ಚರಿಕೆ.